ಹೇ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಹೇಳ್ಕೊಡ್ತಾ ಇರೋ ರೆಸಿಪಿ ಮೀನಿನ ಸಾರು. ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ತುಂಬ ಸಿಂಪಲಾಗಿ ಮಾಡ್ಕೋಬೋದು. ಇದು ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ನೋಡೋಣ. ಮೊದಲು ನಾನು 2 ಈರುಳ್ಳಿ ತೊಗೊಂಡಿದ್ದೀನಿ, ಮೀಡಿಯಂ ಸೈಜಿಂದು. ಬೆಳ್ಳುಳ್ಳಿ 2, 1/4 ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು, 2.5 ಇಂಚಷ್ಟು ಚಕ್ಕೆ, 6-7 ಲವಂಗ ತೊಗೊಂಡಿದ್ದೀನಿ, 2 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ. ಖಾರ ನೋಡಿಬಿಟ್ಟು ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದು. 1 ಸ್ಪೂನಷ್ಟು ಕೊತ್ತಂಬರಿ ಪುಡಿ, 1 ಬೌಲಷ್ಟು ಕಾಯಿತುರಿ ತೊಗೊಳ್ಳಿ. ಎರಡು ಇಂಚಷ್ಟು ಶುಂಠಿ ಹಾಕ್ಕೊಳ್ಳಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳಿ. ಒಂದು ಪಾತ್ರೆಗೆ ಮೊದಲು 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಇದರಲ್ಲಿ ಜಾಸ್ತಿ ಎಣ್ಣೆ ಯೂಸ್ ಮಾಡೋದೇನು ಬೇಡ. ಎಣ್ಣೆ ಕಾದ್ಮೇಲೆ ಇದಕ್ಕೆ ರುಬ್ಬಿಟ್ಕೊಂಡಿರೋ ಖಾರಕ್ಕೆ ನಾನು ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಹಾಕ್ತಾ ಇದ್ದೀನಿ. ಹುಣಸೆ ಹುಳಿ ರಸ ಹಾಕೋತಾ ಇದ್ದೀನಿ. ನಾನು 2 ನಿಂಬೆ ಹಣ್ಣಿನ ಗಾತ್ರದ ಹುಣಸೆ ಹಣ್ಣನ್ನು ತೊಗೊಂಡು ನೀಟಾಗಿ ನೀರಲ್ಲಿ ಹಿಂಡಿಬಿಟ್ಟು ತೊಗೊಂಡಿದ್ದೀನಿ. 1/4 ಸ್ಪೂನಷ್ಟು ಅರಿಶಿಣದ ಪುಡಿ. ಸಾರಿನ ಕನ್ಸಿಸ್ಟೆನ್ಸಿ ನೋಡಿಬಿಟ್ಟು ನೀರು ಹಾಕ್ಕೊಳ್ಳಿ. ಯಾವಾಗಲೂ ಮೀನಿನ ಸಾರು ಸ್ವಲ್ಪ ತೆಳ್ಳಗೆ ಇರುತ್ತೆ. ರುಚಿಗೆ ನೋಡಿಬಿಟ್ಟು ಉಪ್ಪು ಹಾಕ್ಕೊಳ್ಳಿ. ಚೆನ್ನಾಗಿದನ್ನು ಮಿಕ್ಸ್ ಮಾಡಿ ನೋಡಿ, ಸಾರಿನ ಕನ್ಸಿಸ್ಟೆನ್ಸಿ ಈ ಥರ ಇರಬೇಕು. ಇವಾಗ ಇದನ್ನು ಪೂರ ಕುದಿಸ್ಕೊಳ್ಳಿ. ಚೆನ್ನಾಗಿ ಸಾರು ಕುದಿಬೇಕು, ಯಾಕಂದರೆ ಮೀನನ್ನು ಲಾಸ್ಟಲ್ಲಿ ಹಾಕೋದು ತುಂಬ ಬೇಗ ಬೆಂದ್ಬಿಡುತ್ತೆ. ನೀವು ಸಾರಿನ ಜೊತೆ ಹಾಕಿಬಿಟ್ರೆ ಎಲ್ಲ ಕಲಿಸ್ಕೊಂಡು ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಸಾರಿನ ಹಸಿ ಖಾರ ಎಲ್ಲ ಫಸ್ಟು ಚೆನ್ನಾಗಿ ಕುದಿಸ್ಕೊಳ್ಳಿ. ನೋಡಿ, ಸಾರು ಇವಾಗ ಚೆನ್ನಾಗಿ ಕುದ್ದಿದೆ. ಇದರೊಳಗಡೆ ಫಿಶ್ ಹಾಕ್ಕೊಳ್ಳಿ. ತುಂಬ ಹೊತ್ತೇನು ಬೇಯಿಸೋದು ಬೇಡ, ಒಂದು 5-6 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಚೆನ್ನಾಗಿ ಮಿಕ್ಸ್ ಮಾಡಿ ಮೀನನ್ನು ಸಾರೊಳಗೆ ಹಾಕ್ಬಿಟ್ಟು ತುಂಬ ಹೊತ್ತು ಕುದಿಸೋಕೆ ಹೋಗ್ಬಿಡಿ. 5 ನಿಮಿಷ ಕುದಿಸಿದ್ರೆ ಸಾಕು. ತುಂಬ ಹೊತ್ತು ಕುದಿಸ್ಬಿಟ್ರೆ ಮೀನು ತುಂಬ ಬೇಗ ಬೇಯೋದ್ರಿಂದ ಎಲ್ಲ ಕಲಸೋಗ್ಬಿಡುತ್ತೆ. 5 ನಿಮಿಷಕ್ಕೆ ಗ್ಯಾಸ್ ಸ್ಟವ್ ಆಫ್ ಮಾಡ್ಕೊಳ್ಳಿ. ಮೀನ್ ಸಾರಿನ ರೆಸಿಪಿ ನೋಡಿ, ಇವಾಗ ರೆಡಿ ಇದೆ. ತುಂಬ ಬೇಗನೂ ರೆಡಿ ಆಗುತ್ತೆ ಮತ್ತು ಅಷ್ಟೇ ಟೇಸ್ಟಿಯಾಗಿರುತ್ತೆ. ಸೊ ಇವತ್ತು ನಾನು ಮಾಡಿದ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬಿಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.